ಭ್ರಷ್ಟಾಚಾರವನ್ನು ಲೀಗಲೈಸ್ ಮಾಡಿಕೊಂಡು ಇವತ್ತು ಯಾವುದಾದ್ರೂ ಪಕ್ಷ ಇದ್ರೆ ಅದು ಬಿಜೆಪಿ ಪಕ್ಷ, ಜೊತೆಗೆ ಇವತ್ತು ದಲಿತರ ಮತ್ತು ದುರ್ಬಲ ವರ್ಗಗಳನ್ನು ಅತ್ಯಂತ ಹೀನಾಯವಾಗಿ ನಡ್ಕೊಂಡು ನೋಡ್ತಾ ಇರುವಂತಹ ಪಕ್ಷ ಇದು. ಸಂವಿಧಾನಕ್ಕೆ ಬಂದಿರುವಂತಹ ಬಹುದೊಡ್ಡ ಅಪಾಯ. ಮತ್ತೆ ಗೋಲ್ವಾಲ್ಕರ್ ಚಿಂತನೆಗಳನ್ನ ಸಂಪೂರ್ಣವಾಗಿ ಇವರು ಜಾರಿ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಗೋಲ್ವಾಲ್ಕರ್ ಏನ್ ಹೇಳೋದು, ಇಡೀ ದೇಶ ಅರಾಜಕತೆಯಿಂದ ಇರಬೇಕು ಯಾವತ್ತೂ ಕೂಡ. ಇವರು ಆರಾಮಾಗಿರ್ಬೇಕಾದ್ರೆ ದೇಶ ಅರಾಜಕತೆಯಿಂದ ಇರಬೇಕು, ಬಡವರು ಬಡವರಾಗೇ ಇರಬೇಕು ಅನ್ನುವಂಥವರ ನೀತಿ ಏನಿದೆ ಅದನ್ನು ನಾವು ಗಮನಿಸಬೇಕು. ಅದರಿಂದ ನಾನು ವಿಶೇಷವಾಗಿ ಹೊಸತಲೆಮಾರಿನ ಯುವಕರು ಏನಿದ್ದಾರೆ ಅವರಿಗೆ ಸ್ವಾತಂತ್ರ್ಯದ ಅದರ ಹಿನ್ನೆಲೆ ಗೊತ್ತಿಲ್ಲ. ಇವತ್ತು ಅವ್ರು ನೋಡ್ತಾ ಇರೋದು ಮೋದಿ ಸರ್ಕಾರವನ್ನು ನೋಡ್ತಾ ಇದ್ದಾರೆ, ಮೋದಿ ಸರ್ಕಾರದ ಡಿಜಿಟಲ್ ಇಂಡಿಯಾ ನೋಡ್ತಾ ಇದ್ದಾರೆ ಹೊರತು ಏನೂ ಇಲ್ದಿರುವಂಥ ದೇಶ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಯಿತು, ಎಷ್ಟು ಕಷ್ಟಗಳು ಅದನ್ನು ಅನುಭವಿಸಿ ಈ ದೇಶ ಮುಂದಕ್ಕೆ ಬಂದಿದೆ ಅನ್ನೋದು ಇವತ್ತಿನ ಯುವ ಪೀಳಿಗೆಗೆ ಅದರ ಕನಿಷ್ಠ ಜ್ಞಾನನೂ ಕೂಡ ಇಲ್ಲ. ಅದರಿಂದ ಇವತ್ತಿನ ಯುವ ಪೀಳಿಗೆ ಅರ್ಥ ಮಾಡಿಕೊಂಡು ಮತವನ್ನು ಚಲಾಯಿಸಬೇಕು, ದೇಶವನ್ನು ಉಳಿಸುವ ನಿಟ್ಟಿನಲ್ಲಿ, ಸಂವಿಧಾನವನ್ನು ಉಳಿಸುವ ನಿಟ್ಟಿನಲ್ಲಿ ಹೊಸ ಪೀಳಿಗೆಯ ಮತದಾರರು ಚರಿತ್ರೆಯನ್ನು ಗಮನಿಸಿ ಯಾರ್ಯಾರು ತ್ಯಾಗ ಮಾಡಿ ಬಲಿದಾನ ಮಾಡಿ ದೇಶದ ಸ್ವಾತಂತ್ರ್ಯಕ್ಕಾಗಿ ದೇಶದ ಅಭಿವೃದ್ಧಿಗಾಗಿ ದುಡಿದಿದ್ದಾರೆ ಅವರ ಹಿನ್ನೆಲೆಗಳನ್ನು ಅರ್ಥ ಮಾಡಿಕೊಳ್ಬೇಕು. ಪಿಕ್ಚರ್ ಭಾಷೆಯಲ್ಲಿ ಹೇಳೋದಾದರೆ ಇದುವರೆಗೆ 10 ವರ್ಷ ಟ್ರೇಲರ್ ತೋರಿಸ್ಬಿಟ್ನ ಪುಣ್ಯಾತ್ಮ ಅಂತ, ಇಡೀ ಭಾರತ ದೇಶಕ್ಕೆ 10 ವರ್ಷದ ಟ್ರೇಲರ್ ತೋರಿಸ್ಬಿಟ್ಟ ಪಿಕ್ಚರ್ ಅಭಿ ಬಾಕಿ ಅಂತ, ಇನ್ನು 5 ವರ್ಷದ ನೀಲನಕ್ಷೆ ಮಾಡ್ತಾ ಇದ್ದೀವಿ ನಾವು, ಅಭಿವೃದ್ಧಿ ಮಾಡಿಬಿಡ್ತೀವಿ ಅಂತ ಈ ಕತೆ ಹೇಳ್ತಿದ್ದಾರೆ. ಅದನ್ನು ಜನ ನಂಬುವಂಥ ಪರಿಸ್ಥಿತಿ ಇದೆಯಾ? ಇದನ್ನು ನಾವು ಜನರಿಗೆ ಜಾಗೃತಿಗೊಳಿಸಬೇಕಾಗಿದೆ. ಇಂಥ ಈ ಸಂದರ್ಭದಲ್ಲಿ ಈ ಥರದ ಸುಳ್ಳುಗಳನ್ನೇ ಭಾಳ ದೊಡ್ಡದಾಗಿ ಬಿಂಬಿಸಿ ಅವರು ನಮ್ಮನ್ನು ಭ್ರಮೆಯಲ್ಲಿ ತೇಲಿಸಿ ಮತಗಳನ್ನು ಗಳಿಸ್ಕೊಳ್ಳೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಭವಿಷ್ಯ ಭಾರತ ದೇಶವನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ನಾವುಗಳೇನೆಲ್ಲ ವ್ಯಕ್ತಪಡಿಸ್ತಾ ಇದ್ದೀವೋ ಈ ಈ ದೇಶದ ಸಂವಿಧಾನ, ಪ್ರಜಾಪ್ರಭುತ್ವ ವ್ಯವಸ್ಥೆ, ಒಕ್ಕೂಟ ಭಾರತವನ್ನು ಉಳಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥ ಕಡೆಯ ಅವಕಾಶ 24ರ ಈ ಬರ್ತಾ ಇರತಕ್ಕಂಥ ನಮ್ಮ ಲೋಕಸಭಾ ಚುನಾವಣೆ. ಭವಿಷ್ಯ ಇದರಲ್ಲಿ ನಾವು ಜನ ಭಾರತದ ದೇಶದ ಜನ ಅವರ ಮಾತುಗಳಿಗೆ ಮಣಿದೋ ಅಥವಾ ಇನ್ನೊಂದಕ್ಕೋ ಏನೋ ಆಗಿ ಒಂದು ರೀತಿಯ ಎಲ್ಲ ಒಂದು ರೀತಿ ಸ್ಟಿಲ್ ಆಗಿದ್ದಾರಲ್ಲ, ಆ ಸ್ಟಿಲ್ ಆದವ್ರಂಗೆ ಆಗಿಬಿಟ್ಟು ವ್ಯಾಮಾರ ಬಿಟ್ಟರೆ ಭವಿಷ್ಯ ಭಾರತವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಈ ವ್ಯವಸ್ಥೆ ಎಲ್ಲ ಸರ್ವನಾಶ ಆಗುತ್ತೆ, ಪ್ರಜಾಪ್ರಭುತ್ವ ಉಳಿಯಲ್ಲ, ಸಂವಿಧಾನ ಉಳಿಯಲ್ಲ, ಒಕ್ಕೂಟ ಭಾರತ ಕೂಡ ಉಳಿಯಲ್ಲ. ಅವರು ಹೇಳಿದ ಹಾಗೆ ಒಂದು ಹಿಂದುತ್ವ ರಾಷ್ಟ್ರ ಅಂತ ಘೋಷಿಸ್ತಾರೆ. ಮುಂದಿನ 2025ಕ್ಕೆ RSS ಹುಟ್ಟಿ 100 ವರ್ಷ ಏನು ತುಂಬ್ತಾ ಇದೆ ಅವ್ರಿಗೆ ಆ ಧಾವಂತ ಇದೆ. ಏನಂದರೆ 100 ವರ್ಷ ತುಂಬ್ತಾ ಇರತಕ್ಕಂಥ ಸಂದರ್ಭದಲ್ಲಿ, RSSಗೆ 100 ವರ್ಷ ತುಂಬ್ತಾ ಇರೋ ಸಂದರ್ಭದಲ್ಲಿ ಇದನ್ನು ಮನುಧರ್ಮಶಾಸ್ತ್ರವನ್ನು ಜಾರಿಗೆ ತಂದು ಒಂದು ಹಿಂದೂ ರಾಷ್ಟ್ರ ಅಂತ ಅದನ್ನು ಡಿಕ್ಲೇರ್ ಮಾಡಬೇಕು ಅಂತಕ್ಕಂಥದ್ದಿದೆ. ಆಗ ಭಾರತ ಕೂಡ ಉಳಿಯಲ್ಲ, ಒಕ್ಕೂಟವೂ ಉಳಿಯಲ್ಲ, ಒಕ್ಕೂಟ ವ್ಯವಸ್ಥೆ ಕೂಡ ಉಳಿಯಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಶ್ರಮಪಟ್ಟು ಒದಗಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ವ್ಯವಸ್ಥೆ ಇದೆಯಲ್ಲ, ಆಡಳಿತ ವ್ಯವಸ್ಥೆ, ಈ ರಾಜಕೀಯ ಆಡಳಿತ ವ್ಯವಸ್ಥೆಯನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ಸಂವಿಧಾನದ ವ್ಯವಸ್ಥೆಯನ್ನು, ಒಕ್ಕೂಟದ ವ್ಯವಸ್ಥೆಯನ್ನು ಉಳಿಸ್ಕೊಳ್ಳದೇ ಇದ್ದರೆ ನಾವು ಮುಂದೆ ಭಾಳ ದೊಡ್ಡ ನರಕಕ್ಕೆ ನಾವು ಸಿಗಾಕೋಬೇಕಾಗ್ತದೆ. ಮೋದಿಯಿಂದ ಸ್ವಾತಂತ್ರ್ಯನೇ ಇಲ್ಲ, ಅಧಿಕಾರಿಗಳಿಗೆ ನೇರವಾಗಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ರಾಜಕಾರಣಿಗಳಿಗೆ ಅಥವಾ ಸಮಾಜ ಸೇವಕರು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹೋರಾಟ ಮಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ರಿಗೂ ತನ್ನ ED ಮತ್ತು CBI ಆ ಥರ ತನಿಖಾ ಸಂಸ್ಥೆಗಳ ಮೂಲಕ ಬೆದರಿಕೆಯನ್ನು ಒಡ್ಡಿ ಇವತ್ತು ಎಲ್ಲ ರಾಜಕಾರಣಿಗಳನ್ನು ಅಧಿಕಾರಿಗಳನ್ನು ಮೂಲೆ ಗುಂಪು ಮಾಡಿ ಬೆದರಿಸಿ ಭಯಪಡಿಸುವಂಥ ಒಂದು ಪ್ರಕ್ರಿಯೆಯನ್ನು ನರೇಂದ್ರ ಮೋದಿ ಸರ್ಕಾರ ಮಾಡ್ತಾಯಿದೆ. ಹಂಗಾಗಿ ಇದನ್ನು ಹಿಂಗೆ ಮುಂದುವರಿಸಿದ್ದೇ ಆದರೆ ಮೋದಿ ಸರ್ಕಾರ ಮುಂದಿನ ದಿನಗಳಲ್ಲಿ ಬಂದರೆ ಬಹುಶಃ ಸಂವಿಧಾನ ನಾವು ನೀವು ಯಾರು ಉಳಿಯಲ್ಲ ಅಂತ ನಾವು ಭಾವಿಸ್ಕೊಂಡು ಈಗಾಗಲೇ ಅವ್ರನ್ನ ಏನಾದರೂ ಮಾಡಿ 2024ರ ಚುನಾವಣೆ ಭಾಳ ಪ್ರಮುಖವಾದಂಥ ಮಹತ್ವದ ಚುನಾವಣೆ, ಈ ಚುನಾವಣೆಯಲ್ಲಿ ಅವ್ರನ್ನ ಸೋಲಿಸ್ತಿಲ್ಲ ಅಂತಂದರೆ ಭವಿಷ್ಯದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಆಗುತ್ತೆ. ಹಂಗಾಗಿ ನಮಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಭಾಳ ಪ್ರಮುಖವಾಗಿ ಅವಶ್ಯಕತೆ ಇದೆ. ಸಂವಿಧಾನ ಉಳಿದ್ರೆ ನಾವು ಉಳ್ದಂಗೆ, ಸಂವಿಧಾನ ಇಲ್ಲ ಅಂತಂದರೆ ನಾವಿರಲ್ಲ. ಯಾಕೆಂತಂದರೆ ಅವ್ರಿಗಾಗಲೇ ಮನುಸ್ಮೃತಿ ಸಂವಿಧಾನವನ್ನು ತರಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ಈಗಾಗಲೇ ಕೆಲಸ ಮಾಡ್ತಾರೆ ಅವ್ರು ಹೇಳ್ತಾ ಇದ್ದಾರೆ. ಈಗ ಅನೇಕ ಜನರು ಈಗ ಅವರ BJP ಪಕ್ಷದ ಮುಖಂಡರುಗಳು ಹೇಳ್ತಿದ್ದಾರೆ 400 ಸೀಟ್ ಗೆದ್ದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀನಿ, 20 ರಾಜ್ಯದಲ್ಲಿ ತಂದೆ ಆದಂಥ BJP ಸರ್ಕಾರ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಏನೇನೂ ಮಾಡೋಕ್ಕಾಗಲ್ಲ ಎಲ್ಲನೂ
ಬದಲಾವಣೆ ಮಾಡಿಕೊಂಡು ನಮ್ಮದೇ ಆದಂಥ ಸಂವಿಧಾನವನ್ನು ರಚನೆ ಮಾಡಿಕೊಂಡು ಈ ದೇಶವನ್ನು ಇನ್ನು ಮುಂದೆ ಚುನಾವಣೆ ನಡೆದಂಗೆ ಅವರ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಮಾಡಬೇಕು ಅಂತ ಒಂದು ದೊಡ್ಡ ಪ್ಲಾನಲ್ಲಿದ್ದಾರೆ. ಆ ಪ್ಲಾನಿಗೆ ನಾವು ಇಡೀ ಬಹುಜನ ಸಮುದಾಯ, ಏನು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ 85% ಇರತಕ್ಕಂಥ ದೇಶದ ಸಮುದಾಯಗಳು, ನಾವು ಇವತ್ತು ಕೇವಲ 3% ಇರತಕ್ಕಂಥ ಬ್ರಾಹ್ಮಣರಿಗೆ ಇವತ್ತು ನಾವು ತಲೆಬಾಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಏನಾದರೂ ಮಾಡಿ ಈ ಸಲ ನಾವು ಎಲ್ಲ ಹಳ್ಳಿಗಳಲ್ಲಿ ಜಿಲ್ಲೆ ಮತ್ತು ತಾಲೂಕುಗಳು ಹೋಬಳಿಗಳಿಗೆ ಗ್ರಾಮ ಮಟ್ಟದ ಲೆವೆಲ್ಗೆ ಇವತ್ತು ಹೋಗಿ ನಾವು ಜಾಗೃತಿಯನ್ನು ಮೂಡಿಸೋದ್ರ ಮೂಲಕ ಇಡೀ ಸಂಪೂರ್ಣವಾಗಿ ಅವ್ರನ್ನ BJPಯನ್ನು ರಾಷ್ಟ್ರಾದ್ಯಂತ ನಾಶ ಮಾಡಬೇಕು, ಅವ್ರನ್ನ ಸೋಲಿಸ್ಬೇಕು. ಈಗ JDSನರಿದ್ದರಪ್ಪ, ಎಲ್ಲರಿಗಿಂತ ಹೆಚ್ಚಾಗಿ RSS BJPನ ಬೈತಾ ಇದ್ದರು. ಇವತ್ತು ಅವ್ರ ಸ್ವಾರ್ಥಕ್ಕಾಗಿ ಹೋಗಿ ಅವ್ರ ಜೊತೆ ಸೇರಿಸ್ಕೊಂಡಿದ್ದಾರೆ. ಅವ್ರ ಮನೆ ಮಠ ಆಸ್ತಿ, ಅವರ ಮಕ್ಕಳು ಅದು ಉಳ್ಕೋಬೇಕು ಜೀವ ಅನ್ನೋದಕ್ಕೆ ಎಲ್ಲರನ್ನೂ ಹಿಡಿದು ಒಳಗಡೆ ಹಾಕ್ತಿದ್ದಾರಲ್ಲ, ನಾಳೆ ಇವ್ರನ್ನ ಒಳಗಡೆ ಹಾಕ್ಬಿಟ್ರೆ ಆ ಸ್ವಾರ್ಥಕ್ಕಾಗಿ ಅವರು ಹೋಗಿ ಅವ್ರ ಜೊತೆ ಸೇರಿಕೊಂಡಿದ್ದಾರೆ. ಹಾಗಾಗಿ ಅದು ಆಗಲ್ಲ ಭಾರತದಲ್ಲಿ, ಕರ್ನಾಟಕದಲ್ಲಂತೂ ಆಗಲ್ಲ. ಕರ್ನಾಟಕದಲ್ಲಿ ಜನಪರ ಚಳವಳಿಗಳು ನಡೆದಿದ್ದಾವೆ. ಬಸವಣ್ಣನ ನಾಡಿದು, ಕನಕದಾಸರ ನಾಡು, ಕುವೆಂಪು ಅವರು ನಾಡಿದು, ಟಿಪ್ಪು ಸುಲ್ತಾನ್ ಅವರು ಇದ್ದಂಥದ್ದು, ಎಲ್ಲರೂ ಇಲ್ಲಿ ಸಮಾನತೆಯನ್ನು ಸಾರಿದ್ದಾರೆ. ಇಲ್ಲಿ ಅದಕ್ಕೆ ಅವಕಾಶ ಆಗಲ್ಲ ಅನ್ನೋದು ನಮ್ಮ ಬಲವಾದ ನಂಬಿಕೆ. ಕರ್ನಾಟಕದಲ್ಲಂತೂ ಕನಿಷ್ಠ 15-20 ಸೀಟು ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ. ಅವ್ರು ಏನೇ ತಿಪ್ಪರಲಾಗ ಹಾಕಲಿ ಗೆದ್ದೇ ಗೆಲ್ಲುತ್ತೆ. ನಮ್ಮ ಉದ್ದೇಶ ಇರೋದು 28-28 ಗೆಲ್ಲಿಸ್ಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.